ಕೊರೋನಾ ರೂಪಾಂತರಿ ತಳಿ ಏನಿದೆ JN1 ಈ ವೈರಸ್ ವ್ಯಾಪಕವಾಗಿ ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ಕೇರಳ ಗಡಿಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಗುಂಡ್ಲುಪೇಟೆ ಕೇರಳ ಗಡಿಯ ಮೂಳೆ ಹೊಳೆ ಚೆಕ್ಪೋಸ್ಟ್ ಬಳಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ, ಅಂದರೆ ಚೆಕ್ಪೋಸ್ಟ್ನಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಕೇರಳ ವಾಹನಗಳ ತಪಾಸಣೆಯಾಗ್ತಾ ಇದೆ. ಕಳೆದ 2 ದಿನಗಳಿಂದ ನಡೀತಾ ಇರುವಂಥ ತಪಾಸಣೆ ಇದೆ. ಯಾಕಂತ ಹೇಳಿದ್ರೆ ಅನಾಹುತ ಆದಮೇಲೆ ಕ್ರಮ ಅನ್ನೋದಕ್ಕಿಂತ ಮುಂಜಾಗ್ರತಾ ಕ್ರಮ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಗುಂಡ್ಲುಪೇಟೆ ಹಾಗೂ ಕೇರಳ ಗಡಿಯ ಮೂಳೆಹೊಳೆ ಚೆಕ್ಪೋಸ್ಟ್ ಬಳಿ ಒಂದಷ್ಟು ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯಗಳ ನಡುವೆ ಓಡಾಟ ಅನ್ನೋದು ನಿತ್ಯ ನಿರಂತರ. ಹಾಗಾಗಿ ಕರ್ನಾಟಕದಿಂದ ಕೇರಳಕ್ಕೆ ಹೋಗೋರು, ಕೇರಳದಿಂದ ಕರ್ನಾಟಕಕ್ಕೆ ಬರುವವರ ಸಂಖ್ಯೆ ಅಪಾರ. ಈ ಸಂದರ್ಭದಲ್ಲಿ ಮೂಳೆಹೊಳೆ ಚೆಕ್ಪೋಸ್ಟ್ ಬಳಿ ವಾಹನಗಳ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ವಾಹನಗಳ ತಪಾಸಣೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಆರೋಗ್ಯ ಇಲಾಖೆಯ ತಪಾಸಣೆ ಇದು, ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ, ಅದರಲ್ಲಿ ಟ್ರಾವೆಲ್ ಮಾಡೋರನ್ನು ಯಾವ ರೀತಿ ತಪಾಸಣೆಗೆ ಒಳಪಡಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ, ಯಾವ ರೀತಿ ತಪಾಸಣಾ ಕಾರ್ಯ ಅನ್ನೋದು ನಡೆದಿದೆ ಅಂತ. ರ್ಯಾಪಿಡಾಗಿ ಅಲ್ಲೇ ಏನಾದರೂ ಟೆಸ್ಟನ್ನು ಮಾಡ್ತಾರಾ ಅದು ನೋಡಬೇಕು. ಇನ್ನು ಶಬರಿಮಲೆಗೆ ಹೋಗುವವರ ಮತ್ತು ಬರುವವರ ಮೇಲೆ ನಿಗಾ ಇರಿಸಲಾಗಿದೆ. ಬಹಳಷ್ಟು ಭಕ್ತಾದಿಗಳು ಭಾರತದಾದ್ಯಂತ ಅಂತ ನೋಡೋದಾದರೆ ಶಬರಿಮಲೆ ಅಂದಾಗ ಅಯ್ಯಪ್ಪನ ಭಕ್ತರು ಅಪಾರ. ಜ್ವರ, ನೆಗಡಿ, ಕೆಮ್ಮು ಸಮಸ್ಯೆ ಇರುವವರ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಸಂಪೂರ್ಣ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಪಡೆದುಕೊಳ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಈಗ ಮೂಳೆಹೊಳೆ ಚೆಕ್ಪೋಸ್ಟ್ ಬಳಿ ತಪಾಸಣೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಯಾವ ರೀತಿ ತಪಾಸಣೆ, ಅಲ್ಲಿರುವಂಥ ಟ್ರಾವೆಲರ್ಸ್ನ ರ್ಯಾಪಿಡಾಗಿ ಏನಾದರೂ ಟೆಸ್ಟ್ ಮಾಡ್ತಿದ್ದಾರಾ, ಹೆಂಗೆ? ಭೀತಿ ಹಿನ್ನೆಲೆ ಕೇರಳ ಗಡಿಯನ್ನು ಹೊಂದ್ಕೊಂಡಿರತಕ್ಕಂಥ ಗುಂಡ್ಲುಪೇಟೆ ಮೂಳೆಹೊಳೆ ಚೆಕ್ಪೋಸ್ಟ್ ನಲ್ಲಿ ಕಳೆದ 2 ದಿನಗಳಿಂದ ಜ್ವರ ತಪಾಸಣೆ ಮತ್ತೆ ನೆಗಡಿ, ಕೆಮ್ಮು, ಶೀತದಿಂದ ಬಳಲುತ್ತಿರುವ ತಪಾಸಣೆ ಮಾಡಲಾಗ್ತಾ ಇದೆ. ಅನುಮಾನ ಕಂಡಂತವರಿಗೆ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಇದುವರೆಗೆ ಯಾವುದೇ ರೀತಿಯಾದ ರ್ಯಾಪಿಡ್ ಟೆಸ್ಟ್ ಗಳನ್ನ ನಡೆಸ್ತಾ ಇಲ್ಲ. ಆದ್ರೆ ಶಬರಿಮಲೆಗೆ ತೆರಳುತ್ತಾ ಇರೋರು ಹಾಗೂ ಶಬರಿಮಲೆಯಿಂದ ವಾಪಸ್ ಆಗ್ತಿರೋರ ಮೇಲೆ ತೀವ್ರ ನಿಗಾ ಇಟ್ಟಿದ್ದು. ಶಬರಿಮಲೆಯಿಂದ ವಾಪಸ್ ಆಗ್ತಿರೋರ ಸಂಪೂರ್ಣ ವಿವರಗಳನ್ನ ಪಡೆದುಕೊಂಡು ಅವರು ಒಂದ್ ವೇಳೆ ಚಾಮರಾಜನಗರದವರೇ ಆದ್ರೆ ಆ ಒಂದು ತಾಲೂಕಿನ ವ್ಯಾಪ್ತಿಗೆ ಅವರ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲ ಬೇರೆ ಜಿಲ್ಲೆಗಳಾಗಿದ್ರೆ ಆ ಜಿಲ್ಲೆಯ ವ್ಯಾಪ್ತಿಗೆ ಶಬರಿಮಲೆ ಯಾತ್ರಿಕರ ಸಂಪೂರ್ಣ ವಿವರಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದಾರೆ. ಜೊತೆಗೆ ಮನೆ ಮನೆ ಸರ್ವೆ ನಡೆಸಿ ಯಾರಾದ್ರೂ ಕೂಡ ಕೇರಳದಿಂದ ಕೂಲಿ ಕೆಲಸಕ್ಕೆ ಹೋಗಿದಾರ, ವಾಪಸ್ ಆಗಿದಾರ, ಮತ್ತೆ ಕೇರಳದಿಂದ ಬಂದಿದಾರ ಅಂತ ಅವ್ರ ವಿವರಗಳನ್ನು ಕೂಡ ಕಲೆ ಹಾಕಿ ತೀವ್ರ ನಿಗಾವನ್ನ ಇಡಲಾಗಿದೆ. ದಿವ್ಯ ಸುರೇಂದ್ರ, ಈಗ ನೀವು ಕಳಿಸಿರೋ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ವಿ, ಕಾರೋ ಲಾರಿಯೋ ಯಾವುದೋ ಒಂದು ವಾಹನ ಬಂದಾಗ ಅಲ್ಲಿರುವಂತ ಆರೋಗ್ಯ ಇಲಾಖೆ ತಂಡ ಅವರನ್ನ ಮಾತಾಡಿಸ್ತಾ ಇದೆ, ಒಂದಷ್ಟು ಟೆಸ್ಟ್ ಗೆ ಒಳಪಡಿಸ್ತಾ ಇದೆ. ಆಕ್ಚುಲಿ ಏನ್ ಟೆಸ್ಟ್ ಮಾಡ್ತಾ ಇದ್ದಾರಲ್ಲಿ ಅಂದ್ರೆ ಮೊದಲಿಗೆ ಅವರು ಜ್ವರ ತಪಾಸಣೆ ನಡೆಸ್ತಾರೆ. ಜ್ವರ ತಪಾಸಣೆ ನಂತರ ಅವರು ಕೆಮ್ಮು, ನೆಗಡಿ, ಶೀತದಿಂದ ಏನಾದ್ರು ಬಾಳ್ತಾ ಇದಾರೆ ಅಂತ ಕೇಳ್ತಾರೆ. ಜೊತೆಗೆ ಒಂದು ವೇಳೆ ಜ್ವರ ಅಂತ ಕಂಡು ಬಂದ್ರೆ ಅವ್ರಿಗೆ ಅವರ ವಿವರನ್ನ ಪಡೆದುಕೊಂಡು ಅವ್ರಿಗೆ ಕೋವಿಡ್ ಟೆಸ್ಟ್ ನಡೆಸಲು ಗುಂಡ್ಲುಪೇಟೆ ಆಸ್ಪತ್ರೆಗೆ ಅವರನ್ನ ಶಿಫಾರಸು ಮಾಡಲಾಗ್ತಾರೆ. ಜೊತೆಗೆ ಅವ್ರು ಎಲ್ಲಿಂದ ಬಂದವರು ಮತ್ತೆ ಎಲ್ಲಾ ವಿವರಗಳನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದಾರೆ. ರೈಟ್, ಗೊತ್ತಾಯ್ತು. ಒಂದು ಪಕ್ಷ ಜ್ವರದಿಂದನೋ ಕೆಮ್ಮು ಶೀತದಿಂದ ಬಳಲ್ತಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ RT-PCR ರಾಪಿಡ್ ಟೆಸ್ಟ್ ಮಾಡೋದಕ್ಕೆ ಏನಾದರೂ ಕ್ರಮ ತಗೊಳ್ತಾ ಇದ್ದಾರಾ, ಹೇಗೆ? ಹೌದು ದಿವ್ಯ, ಅಂದ್ರೆ ಅವ್ರಿಗೆ ಒಂದು ವೇಳೆ ಅವರು ಕೆಮ್ಮು, ನೆಗಡಿ, ಶೀತ ಇಲ್ಲ ಜ್ವರದಿಂದ ಬಳಲ್ತಾ ಇದ್ರೆ ಅವರನ್ನ ತಕ್ಷಣವೇ ಬಂದಿರತಕ್ಕಂಥ ಸಿಬ್ಬಂದಿಗಳನ್ನು ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೋವಿಡ್ ಟೆಸ್ಟ್ ನಡೆಸಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ಬರುವ ತನಕ ತಾವು ಸ್ವಯಂ ಕ್ವಾರಂಟೈನ್ ಆಗಿರ್ಬೇಕು ಅಂತ ಸೂಚನೆ ಕೊಟ್ಟು ಅವರನ್ನ ವಾಪಸ್ ಕಳಿಸ್ತಾರೆ. ಜೊತೆಗೆ ಅವ್ರ ಎಲ್ಲಾ ಸಂಪೂರ್ಣ ವಿವರ, ಮೊಬೈಲ್ ಸಂಖ್ಯೆ, ಊರು ಎಲ್ಲವನ್ನು ಕೂಡ ಪಡ್ಕೊಡ್ತಾರೆ. ಅವ್ರು ಒಂದು ವೇಳೆ ನಮ್ಮ ಚಾಮರಾಜನಗರ ಜಿಲ್ಲೆಯವರೇ ಆಗಿದ್ರೆ ಆಯಾ ತಾಲೂಕಿನ ಆಡಳಿತಕ್ಕೆ ಅಂದ್ರೆ ಅವರು ಬೇರೆ ಜಿಲ್ಲೆಯವರಾಗಿದ್ರೆ ಮಂಡ್ಯ, ಮೈಸೂರವರಾಗಿದ್ರೆ ಆಯಾ ಒಂದು ಜಿಲ್ಲಾಡಳಿತಕ್ಕೆ ಇವರ ಒಂದು ವಿವರಗಳನ್ನ ಕಳಿಸುವಂತ ಕೆಲಸ ಮಾಡ್ತಾ ಇದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.